ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಜಿಲ್ಲಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದ್ದ ಪ್ರತಿಷ್ಠಿತ ವಿರಾಜಪೇಟೆ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ವಿಜಯದ ನಗೆ ಬೀರಿದ್ದಾರೆ. ಮುಂದಿನ ಅವಧಿಗೆ ಪುರಸಭೆಯ ಅಧ್ಯಕ್ಷೆಯಾಗಿ ದೇಚಂಬ ಕಾಳಪ್ಪ ಹಾಗೂ ಉಪಾಧ್ಯಕ್ಷೆಯಾಗಿ ಫಸೀಹ ತಬಸ್ಸುಮ್ ಅವರು ಚುನಾಯಿತರಾಗಿದ್ದಾರೆ. 23 ಸದಸ್ಯರ ಬಲದ ಪುರಸಭೆಯಲ್ಲಿ 15 ಸದಸ್ಯರ ಬೆಂಬಲವನ್ನು ಪಡೆದ ಕಾಂಗ್ರೆಸ್ ಅಭ್ಯರ್ಥಿಗಳು ಅಭೂತಪೂರ್ವ ವಿಜಯವನ್ನು ಸಾಧಿಸಿದರು. ಈ ಹಿಂದೆ ಅಲ್ಪ ಮತದಲ್ಲಿದ್ದ ಕಾಂಗ್ರೆಸ್ಸಿನ ಸಂಖ್ಯಾಬಲ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ಕಾರ್ಯವೈಖರಿಯಿಂದಾಗಿ ತನ್ನ ಸಂಖ್ಯಾಬಲವನ್ನು ಏರಿಸಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಸಭೆ ಕೂಡ ಇವತ್ತು ಮೇಲ್ದರ್ಜೆ ಆಗಿದೆ. ರಾಜಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎರಡೂ ಸ್ಥಾನಗಳನ್ನು ಇದೊಂದು ರೀತಿಯಲ್ಲಿ ಐತಿಹಾಸಿಕವಾದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2005-06 ನಾವು ಕೊನೆಯದಾಗಿ ಇಲ್ಲಿ ಅಧ್ಯಕ್ಷ ಸ್ಥಾನವನ್ನು ಗಳಿಸ್ಕೊಂಡಿದ್ದೆವು. 15 ಅಭ್ಯರ್ಥಿಗಳ 15 ಮತಗಳ 23ರಲ್ಲಿ ನಮಗೆ 15 ಮತಗಳನ್ನು ಪಡಿಸ್ತಾ ಇದ್ದಾರೆ ಎರಡು ಅಭ್ಯರ್ಥಿಗಳು. 6 ಮತಗಳು ಭಾರತೀಯ ಜನತಾ ಪಕ್ಷದ 2 ಅಭ್ಯರ್ಥಿಗಳು ಪಡ್ಕೊಂಡಿದ್ದಾರೆ. ಭಾಳ ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸಿದ್ದೇನೆ. ಇಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅಲ್ಲಿ ಆಗ್ತಾ ಇರುವಂಥ ಬದಲಾವಣೆಯ ಒಂದು ಸಣ್ಣ ಉದಾಹರಣೆ ಅಂತ ಕೂಡ ಹೇಳಲಿಕ್ಕೆ ನೂತನವಾಗಿ ಆಯ್ಕೆಯಾಗಿರುವಂಥ ಅಧ್ಯಕ್ಷರಾಗಿದ್ದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥ ಪ್ರತಿ ಅವರಿಗೆ ಅಭಿನಂದನೆ. ನಮ್ಮ ಏನು ಮತದ ಮೂಲಕ ಏನು ಬದಲಾವಣೆ ಆಗಲ್ಲ ಅಂತ, ಅದಕ್ಕಾಗಿ ನಾವು ಇಲ್ಲಿದ್ದಿದ್ದು ಅಕಸ್ಮಾತ್ ಏನಾದರೂ ಬದಲಾವಣೆ ಆಗಿದ್ರೆ ನಾವು ಸಹ ಪಾಲ್ಗೊಳ್ತಾ ಇದ್ವಿ. ಆದರೆ ಅದು ಗೊತ್ತಾಗಿತ್ತು ಪ್ರಕ್ರಿಯೆಯಂತೆ ಅದು ಆಗಲ್ಲ ಅಂತ, ಅದಕ್ಕಾಗಿ ನಾವು ಅಷ್ಟೇ ಅದೇ ನಾವು ನಿರೀಕ್ಷೆಯಂತೆ ಅದು ಏನು ಚುನಾವಣೆ ನಡೀಲಿಲ್ಲ. ಕಾಂಗ್ರೆಸ್ನವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಅವ್ರ ನೇತೃತ್ವದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗಿ ನಾವು ಸಹ ನಮ್ಮ ಕಡೆಯಿಂದ ವಿರೋಧ ಪಕ್ಷ ಆಗಿ ವಿರೋಧದಲ್ಲಿ ಇರುವಂಥದ್ದು ನಾವು ಜವಾಬ್ದಾರಿಯುತ ಸ್ಥಾನ ಇನ್ನೂ ನಮ್ಮ ಕೆಲಸ ನಾವು ಕೂಡ ಮುಂದುವರೆ. ವಿರಾಜಪೇಟೆ ಹಿಂದೆ ಪಟ್ಟಣ ಪಂಚಾಯತಿಯಾಗಿತ್ತು, ಈಗ ಅದು ಪುರಸಭೆಯಾಗಿ ಪರಿವರ್ತನೆ ಆಗಿದೆ. ಇದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಒಂದು ಮೇಲ್ದರ್ಜೆಗೆ ಏರ್ತಾರೆ, ಅದಕ್ಕೆ ಒಂದಿಷ್ಟು ಹಣವನ್ನು ಕೊಡ್ತಾರೆ. 8 ಗಂಟೆಗಳು ಅದರಿಂದು ಅವಕಾಶ ಇದೆ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ವಿಶಾಲನಗರ, ಸೋಮವಾರಪೇಟೆ, ವಿರಾಜಪೇಟೆ ಅಮೃತ್ ಸ್ಕೀಮ್ ಅಂತ ಅಂದರೆ ಟೌನ್ ಏರಿಯಾಕ್ಕೆ ಕುಡಿಯೋ ನೀರು ಏನು ವಾಲಿ ಇದೆ ಅದನ್ನು ಅಪ್ಗ್ರೇಡ್ ಮಾಡಿ ಪರ್ಮನೆಂಟ್ ಇಲ್ಲಿ ವಿರಾಜಪೇಟೆಗೆ 58 ಕೋಟಿ ರೂಪಾಯಿ ಬಂದಿದೆ. ಇನ್ನೂ ಕೆಲಸ ಪ್ರಾರಂಭ ಮಾಡಿಲ್ಲ ಅಂತ ಹಾಗೆ ವಿಶಾಲನಗರಕ್ಕೆ ಬಂದಿದೆ. ಸ್ವಲ್ಪ ಕಡಿಮೆ ಕೊಡಗು ಜಿಲ್ಲೆ ಪ್ರವಾಸೋದ್ಯಮ ಅಭಿವೃದ್ಧಿ ಸಂಬಂಧಪಟ್ಟಂತೆ ಪ್ರಸಿದ್ಧ ದೇವಾಲಯಗಳು, ಪವಿತ್ರ ಸ್ಥಳಗಳು, ಹೋಟೆಲ್, ಹೋಮ್ಸ್ಟೇ, ರೆಸಾರ್ಟ್, ಜಲಾಶಯ, ಜಲಪಾತ, ಪ್ರೇಕ್ಷಣೀಯ ಸ್ಥಳಗಳು, ಹೀಗೆ ವಿವಿಧ ಪ್ರವಾಸಿ ಅಂಶಗಳನ್ನು ಒಳಗೊಂಡ ವೆಬ್ಸೈಟನ್ನು ಶೀಘ್ರ ಬಿಡುಗಡೆ ಮಾಡಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೂ ಪ್ರವಾಸೋದ್ಯಮ ಪಾಲುದಾರರ ಸಹಕಾರದಲ್ಲಿ ನಗರದ ಹೊರವಲಯದ ಆಕ್ಸಿ ರಿಚ್ ಹೋಟೆಲ್ನಲ್ಲಿ ಸೋಮವಾರ ನಡೆದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಾವು ಹೋಗ್ತೀವಿ, ಅದರಲ್ಲಿ ರಿಸ್ಟ್ರಿಕ್ಟಿವ್ ಆಗಿ ಅವರು ಕೆಲವು ಪಾಲಿಸೀಸ್ ಇದೆ, ನಾವು ಕೂಡ ಅದು ಪಾಲಿಸ್ತೀವಿ. ಫಾರ್ ಎಕ್ಸಾಂಪಲ್, ಊಟಿ ಆಗಲಿ ಅಥವಾ ಬೇರೆ ತಿರುಪತಿ ನಾವು ಹೋದಾಗ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿಲ್ಲ ಅಂತ
ಡೆಫಿನೆಟ್ಲಿ ನಾವು ಪ್ಲಾಸ್ಟಿಕ್ ಬಳಸೋದು ತಗೊಳಲ್ಲ. ಬಟ್ ಬೇರೆ ಬೇರೆ ಕಾನೂನು ರೀತಿ ಆಗಿ ಅಂತ ಹೆಂಗೆ ನಾವು ನಮ್ಮ ಜಿಲ್ಲೆಯಲ್ಲಿ ಇದು ಆಗ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ. ಬಿಕಾಸ್ ಡಿಸ್ಟ್ರಿಕ್ಟ್ ಆಸ್ ಎ ಯೂನಿಟ್ ಅಲ್ಲಿ ನಾವು ರಿಸ್ಟ್ರಿಕ್ಟಿವ್ ಪಾಲಿಸೀಸ್ ಮಾಡಕ್ಕೆ ಯಾವುದು ಕಾನೂನು ಸಹಾಯ ಅಲ್ಲ. ಸೊ ನಾವು ಏನ್ ಮಾಡಿದೀವಿ ಅಂತ ಒಂದು ಕ್ಯಾಂಪೇನ್ ಮೋಡ್ ಅಲ್ಲಿ, ಒಂದು ಏನು ಮನವಿ ಮಾಡಿಕೆ ಮೋಡ್ ಅಲ್ಲಿ, ಅಥವಾ ಅದರ ಜೊತೆಗೆ ನಾವು ಎಲ್ಲ ಓನರ್ಸ್ ಸೇರಿದ್ರೆ ಅಂದ್ರೆ ಒಂದೇ ವಾಯ್ಸ್ ಅಲ್ಲಿ ಹೇಳಿದ್ರೆ ಅಂದ್ರೆ ದಿಸ್ ಹ್ಯಾಸ್ ಟು ಬಿ ಎ ಜೀರೋ ವೇಸ್ಟ್ ಟ್ರಾವೆಲ್ ಅಂತ ಡೆಫಿನೆಟ್ಲಿ ನಮ್ಮ ಗುರಿವನ್ನ ನಾವು ಸಾಧನೆ ಮಾಡಕ್ಕೆ ಆಗುತ್ತೆ. ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಬಿ ಆರ್ ನಾಗೇಂದ್ರ ಪ್ರಸಾದ್, ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರಾದ ಅನಿತಾ ಭಾಸ್ಕರ್, ಗ್ರೀನ್ ಪಾರ್ಕ್ ಸಂಸ್ಥೆಯ ಎಚ್ ಆರ್ ಜಯರಾಮ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕುಪ್ಪಂಡ ವಸಂತ, ಕೊಡಗು ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಉಪಾಧ್ಯಕ್ಷರಾದ ಅಂಬೇಕಲ್ಲು ನವೀನ್, ಪ್ರಧಾನ ಕಾರ್ಯದರ್ಶಿ ಮೋಂತಿ ಗಣೇಶ್, ಪ್ರಮುಖರಾದ ಜಿ ಚಿದ್ವಿಲಾಸ್, ಬಿಜಿ ಅನಂತ ಶಯನ, ಅನಿಲ್ ಹೆಚ್ಟಿ, ಸಿಜಿ ಕುಶಾಲಪ್ಪ, ಸೋಮರ್ಪೇಟೆ ಹೋಮ್ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷರಾದ ಸಿಕೆ ರೋಹಿತ್, ಹೋಮ್ಸ್ಟೇ ರೆಸಾರ್ಟ್ ಹಾಗೂ ಟ್ರಾವೆಲ್ ಅಸೋಸಿಯೇಷನ್ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ಅಹಿಂದ ಒಕ್ಕೂಟದ ಸ್ಥಾಪಕ ಅಧ್ಯಕ್ಷ ಟಿಪಿ ರಮೇಶ್ ಅವರಿಗೆ ಮೈಸೂರಿನ ಅನ್ವೇಷಣಾ ಸೇವಾ ಟ್ರಸ್ಟ್ ವತಿಯಿಂದ ಧ್ವನಿ ಕೊಟ್ಟ ಧಣಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮೈಸೂರಿನ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಸಭಾಂಗಣದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾಜಿ ಗೃಹ ಸಚಿವ ಪಿ ಜಿ ಆರ್ ಸಿಂಧ್ಯಾ, ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಡಿ ತಿಮ್ಮಯ್ಯ, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿ ಜೆ ವಿಜಯಕುಮಾರ್, ಅನ್ವೇಷಣಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಎಂ ಜಿ ಆರ್ ಅರಸ್, ಅರಸು ಜಾಗೃತಿ ಅಕಾಡೆಮಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷ ಎಚ್ ಎ ವೆಂಕಟೇಶ್ ಮತ್ತಿತರ ಪ್ರಮುಖರ ಸಮ್ಮುಖದಲ್ಲಿ ಕುವೆಂಪು ವಿವಿಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೆ ಚಿದಾನಂದಗೌಡ ಅವರು ಟಿಪಿ ರಮೇಶ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ, ಅಹಿಂದ ಒಕ್ಕೂಟದ ಜಿಲ್ಲಾಧ್ಯಕ್ಷ ಟಿ ಎಂ ಮುದ್ದಯ್ಯ, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಕೋಶಾಧಿಕಾರಿ ಬಿ ಎನ್ ವಾಸುರೈ, ಅಹಿಂದ ಒಕ್ಕೂಟದ ಕೆ ಎಂ ರಾಜನ್, ವಿಜಯ ಕರ್ನಾಟಕ ಪತ್ರಿಕೆಯ ಮೈಸೂರು ಸ್ಥಾನಿಕ ಸಂಪಾದಕ ರಮೇಶ್ ಉತ್ತಪ್ಪ, ಹಿರಿಯ ಪತ್ರಕರ್ತರಾದ ಬಿಸಿ ದಿನೇಶ್, ಬಿ ಆರ್ ಮಂಜುನಾಥ್, ಕೆಎಸ್ಎಸ್ ಐಡಿಸಿ ನಿವೃತ್ತ ಅಧಿಕಾರಿ ರಂಗನಾಥ್ ಮತ್ತಿತರರು ಹಾಜರಿದ್ದು ಟಿಪಿ ರಮೇಶ್ ಅವರಿಗೆ ಶುಭ ಕೋರಿದರು. ಈ ಸಂದರ್ಭ ಮೈಸೂರಿನ ಕಾವೇರಿ ಬಳಗದ ವತಿಯಿಂದ ಎನ್ ಕೆ ಕಾವೇರಮ್ಮ ಅವರು ಟಿಪಿ ರಮೇಶ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸಂತಳ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ನದಿ ಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿ ಹನಿ ತಂದಿದೆ ಸಂಭ್ರಮ ಕಣಕಣದಲು ಆನಂದ ಮುಳಿಯಾಜ್ವಲ್ಸ್ ಕಣಕಣದಲು ಸೌಂದರ್ಯ ಮುಳಿಯಾಜ್ವಲ್ಸ್ ಕಣಕಣದಲು ಆನಂದ ಮುಳಿಯಾಜ್ವಲ್ಸ್ ಕಣಕಣದಲು ಸೌಂದರ್ಯ ಮುಳಿಯಾಜ್ವಲ್ಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism, NSS, NCC, Sports, Cultural and other
co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಮಡಿಕೇರಿ ದಸರಾ ಕ್ರೀಡಾ ಸಮಿತಿ ವತಿಯಿಂದ ಐತಿಹಾಸಿಕ ದಸರಾ ಮಹೋತ್ಸವ ಹಿನ್ನೆಲೆ ಅಕ್ಟೋಬರ್ 5, 6, 7 ಮತ್ತು 9 ರಂದು ದಸರಾ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಪ್ರದೀಪ್ ಕರ್ಕೇರ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದವರು, ಅಕ್ಟೋಬರ್ 5ರಂದು ಬೆಳಗ್ಗೆ 6:30ಕ್ಕೆ ರಸ್ತೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಅಕ್ಟೋಬರ್ 6ರಂದು ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ದಸರಾ ಕ್ರೀಡಾಕೂಟದ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಅಕ್ಟೋಬರ್ 7ರಂದು ದಸರಾ ಕ್ರೀಡಾ ಸಮಿತಿ ತಂಡ ಸೇರಿದಂತೆ ವಿವಿಧ ತಂಡಗಳ ನಡುವೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಅಕ್ಟೋಬರ್ 9ರಂದು ಗಾಂಧಿ ಮೈದಾನ ಬಳಿಯ ಹೋಟೆಲ್ ರಾಜದರ್ಶನ್ ಸಭಾಂಗಣದಲ್ಲಿ 9 ವರ್ಷ 11, 14, 16 ವರ್ಷದೊಳಗಿನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಮುಕ್ತ ಚೆಸ್ ಪಂದ್ಯಾವಳಿ ನಡೆಯಲಿದೆ ಎಂದು ತಿಳಿಸಿದರು. ಸ್ಥಳ ಜನರಲ್ ತಿಮ್ಮಯ್ಯ ಸರ್ಕಲ್ನಿಂದ ಕ್ಯಾಬೆ ವಿಲೇಜ್ ವರೆಗೆ ಪುರುಷರು, ರಸ್ತೆ ಓಟ ಮಹಿಳೆಯರು ಜನರಲ್ ತಿಮ್ಮಯ್ಯ ಸರ್ಕಲ್ನಿಂದ ನೀರಿನವರೆಗೆ, ಮತ್ತೆ 1ರಿಂದ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಜನರಲ್ ತಿಮ್ಮಯ್ಯ ಸರ್ಕಲ್ನಿಂದ ಆಸ್ಪತ್ರೆ ಗೇಟ್ ವರೆಗೆ ಬಾಲಕ ಬಾಲಕಿಯರು, 5ರಿಂದ 7ನೇ ತರಗತಿ ಜನರಲ್ ತಿಮ್ಮಯ್ಯ ಸರ್ಕಲ್ನಿಂದ ಹೋಟೆಲ್ ಹೋಲ್ಡ್ ಈಸ್ಟ್ಯಾಂಡ್ ವರೆಗೆ ಬಾಲಕ ಬಾಲಕಿಯರು, 8ರಿಂದ 10ನೇ ತರಗತಿ ಜನರಲ್ ತಿಮ್ಮಯ್ಯ ಸರ್ಕಲ್ನಿಂದ ಬಸ್ ಡಿಪೋ ಬಾಲಕ ಬಾಲಕಿಯರು, ಪಿಯುಸಿ ವಿದ್ಯಾರ್ಥಿಗಳಿಗೆ ಜನರಲ್ ತಿಮ್ಮಯ್ಯ ಸರ್ಕಲ್ನಿಂದ ಸುದರ್ಶನ್ ಸರ್ಕಲ್. ಇದಾದ ನಂತರ ಅಂದೇ ದಿನಾಂಕ 5/8/2024ರಂದು ಬಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್ ಕೆಳಗಿನ ಮ್ಯಾಚ್ ಗ್ರೌಂಡ್ನಲ್ಲಿರುತ್ತದೆ. ಹಾಗೆ 6ನೇ ತಾರೀಕು ಬೆಳಗ್ಗೆ ಬನ್ನಿ ಮಂಟಪದಿಂದ ಕ್ರೀಡಾ ಜ್ಯೋತಿ ನಡೆದುಕೊಂಡು ಮೇಲಿನ ಮ್ಯಾಚ್ ಗ್ರೌಂಡ್ನಲ್ಲಿ 100 ಮೀಟರ್ ಓಟ 1ನೇ ತರಗತಿಯಿಂದ 4ನೇ ತರಗತಿವರೆಗೆ, 100 ಮೀಟರ್ ಓಟ 5ರಿಂದ 7ನೇ ತರಗತಿವರೆಗೆ, 100 ಮೀಟರ್ ಓಟ 8ರಿಂದ 10ನೇ ತರಗತಿವರೆಗೆ, 100 ಮೀಟರ್ ಓಟ ಕಾಲೇಜು ವಿದ್ಯಾರ್ಥಿಗಳಿಗೆ, 100 ಮೀಟರ್ ಓಟ ಸಾರ್ವಜನಿಕರಿಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ. ಕ್ರೀಡಾ ಸಮಿತಿಯ ಪ್ರಮುಖ ಕಪಿಲ್ ಕುಮಾರ್, ದಸರಾ ಕ್ರೀಡಾ ಸಮಿತಿಯ ಗೌರವ ಸಲಹೆಗಾರರಾದ ದೇವರಾಜು, ಸದಸ್ಯರು ಪಾಲ್ಗೊಂಡಿದ್ದರು. ಪುರುಷರ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟ ಇರ್ತದೆ. ಈ ಒಂದು ಮ್ಯಾಟ್ ಕಬಡ್ಡಿ ಪಂದ್ಯಾಟಕ್ಕೆ ಪ್ರಥಮ ಬಹುಮಾನವಾಗಿ 25,000 ನಗದು ಹಾಗೂ ಆಕರ್ಷಕ ಟ್ರೋಫಿ ಇರ್ತದೆ. ಅದೇ ರೀತಿ ದ್ವಿತೀಯ ಬಹುಮಾನವಾಗಿ ₹12,500 ಹಾಗೂ ಆಕರ್ಷಕ ಟ್ರೋಫಿ, ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ₹3,000 ಇರ್ತದೆ. ಮತ್ತೆ ವೈಯಕ್ತಿಕ ಬಹುಮಾನಗಳು ಕೂಡ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಇರ್ತದೆ. ಅದೇ ರೀತಿ ನಾವು ಕಳೆದ ವರ್ಷ ನಾವು ಮಹಿಳೆಯರಿಗೆ ಪ್ರದರ್ಶನ ಪಂದ್ಯಾಟವಂತ ಪ್ರಾರಂಭ ಮಾಡಿದ್ವಿ. ಈ ಸಲ ನಮ್ಮ ಅಧ್ಯಕ್ಷರು ಹೇಳಿದ್ರು, ಮಹಿಳೆಯರಿಗೂ ಕೂಡ ನಾವು ಕಬಡ್ಡಿ ಪಂದ್ಯಾಟವನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ನಾವೊಂದು ದಿಶೆಯಲ್ಲಿ ಈ ತರ ನಾವು ಮಹಿಳೆಯರಿಗೂ ಕೂಡ ಕಬಡ್ಡಿ ಪಂದ್ಯಾಟವನ್ನು ಏರ್ಪಡಿಸಿದ್ದೀವಿ. ಸೋಮರಪೇಟೆ ಭಾರತೀಯ ಜನತಾ ಪಾರ್ಟಿ ಮಂಡಲ ಯುವ ಮೋರ್ಚಾ ವತಿಯಿಂದ ಮಹಾತ್ಮ ಗಾಂಧಿ, ದೀನದಯಾಳ್ ಉಪಾಧ್ಯಾಯ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಸೇವಾ ಪಾಕ್ಷಿಕದ ಅಂಗವಾಗಿ
ಇಲ್ಲಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವೊಂದು ಏರ್ಪಾಡು ಮಾಡಲಾಗಿತ್ತು. ಶಿಬಿರಕ್ಕೆ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಚಾಲನೆ ನೀಡಿದರು. ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಮೋಹಿತ್ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಮಾಜಿ ವಿಧಾನ ಪರಿಷತ್ನ ಸದಸ್ಯ ಮೇದಪ್ಪ, ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್ ರೈ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ, ಮಂಡಲ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಸಿದ್ಧ ತಾಕೇರಿ, ಪದ್ಮನಾಭ ನಿಲ್ಲಿಹುದಿಕೇರಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ಬಿಜೆಪಿಯ ಯುವ ಮೋರ್ಚಾದ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಂತಹ ಮೋದಿಜಿಯವರ ಹುಟ್ಟುವರ್ದ ಪ್ರಯತ್ನವಾಗಿ ಗಾಂಧಿ ಜಯಂತಿಯವರೆಗೆ ತನಕ ಕೂಡ ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ಕೇಂದ್ರದಿಂದ ನೀಡುವ ಆದೇಶದಂತೆ ಇವತ್ತು ಸೋಮಾರಪೇಟೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಂತಹ ಮಹೇಶ್ ಮತ್ತು ತಾಲೂಕು ಅಧ್ಯಕ್ಷರಂತಹ ಮೋಹಿತ್ ಅವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ. ಹಲೋ, ನಾನು ಡಾಕ್ಟರ್ ಅರುಣಯ್ಯ ಅಂತ, ಜಿಲ್ಲಾಸ್ಪತ್ರೆ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ. ಇವತ್ತು 3ನೇ ತಾರೀಕು ಸೆಪ್ಟೆಂಬರ್ 30 ಸೋಮಾರಪೇಟೆ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಒಂದು ಒಳ್ಳೆಯ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮ. ಸಾಕಷ್ಟು ಯುವಕರು ಈಗಾಗಲೇ ಬಂದು ರಕ್ತವನ್ನು ದಾನ ಮಾಡಿದ್ದಾರೆ, ಇನ್ನೂ ಬರ್ತಾನೆ ಇದ್ದಾರೆ. ಹಾಗಾಗಿ ನಮ್ಮ ಜಿಲ್ಲಾಸ್ಪತ್ರೆಗೆ ಅವಶ್ಯಕತೆ ಇರುವಂತಹ ರಕ್ತವನ್ನು ಪೂರೈಕೆ ಮಾಡುವುದಕ್ಕೆ ನಮ್ಮೊಂದಿಗೆ ಸಹಕರಿಸಿದ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಜನತಾ ಪಕ್ಷದ ಸೇವಾ ಪಾಕ್ಷಿಕ ಅಂಗವಾಗಿ 17ನೇ ತಾರೀಕಿನಿಂದ 2ನೇ ತಾರೀಕಿನ ಅಕ್ಟೋಬರ್ 2ನೇ ತಾರೀಕಿನವರೆಗೆ ಈ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಸೆಪ್ಟೆಂಬರ್ 17ನೇ ತಾರೀಕಿನಂದು ಆರಂಭವಾದಂಥ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಪ್ರತಿ ಜಿಲ್ಲಾ ಕೇಂದ್ರಗಳು ಮತ್ತು ಮಂಡಲಗಳಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ವಿ. ಅದೇ ರೀತಿಯಲ್ಲಿ ಇವತ್ತು ಸಮರ್ಪಣೆ ಮಂಡಲದ ವತಿಯಿಂದ, ಯುವ ಮೋರ್ಚಾದ ವತಿಯಿಂದ ಇವತ್ತು ಸಮರ್ಪಣೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ. ಅದೇ ರೀತಿಯಲ್ಲಿ ನಾಡಿದ್ದು ಗುಣಿಕೊಪ್ಪದಲ್ಲಿ ಸಹ. ಮಡಿಕೇರಿ ರೋಟರಿ ಕ್ಲಬ್ ವತಿಯಿಂದ ಅಕ್ಟೋಬರ್ 19 ಮತ್ತು 20ರಂದು ನಗರದಲ್ಲಿ ಚೆಸ್ ತರಬೇತಿ ಮತ್ತು ಮುಕ್ತ ರ್ಯಾಪಿಡ್ ಚೆಸ್ ಪಂದ್ಯಾವಳಿಯಿಂದ ಏರ್ಪಡಿಸಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ಸುದಯ್ ನಾಣಯ್ಯ ಅವರು ತಿಳಿಸಿದ್ದಾರೆ. ನಗರದ ಜೂನಿಯರ್ ಕಾಲೇಜಿನಲ್ಲಿ ಅಕ್ಟೋಬರ್ 19ರಂದು 10 ವರ್ಷದೊಳಗಿನ ಮಕ್ಕಳಿಗೆ ಫಿಡೆ ಇನ್ಸ್ಟ್ರಕ್ಟರ್ ಮತ್ತು ಫಿಡೆ ಆರ್ಬಿಟರ್ ಶ್ರೀಪಾದ್ ಕೆವಿ ಅವರು ಚೆಸ್ ತರಬೇತಿಯನ್ನು ನೀಡಲಿದ್ದಾರೆಂದರು. ಅಕ್ಟೋಬರ್ 20ರಂದು ಚೆಸ್ ಪಂದ್ಯಾವಳಿಯು 10 ವರ್ಷದೊಳಗಿನ ವಿಭಾಗ, 16 ವರ್ಷದೊಳಗಿನ ವಿಭಾಗ ಮತ್ತು ಮುಕ್ತ ವಿಭಾಗಗಳಲ್ಲಿ ನಡೆಯಲಿದೆ ಎಂದರು. ಮುಕ್ತ ವಿಭಾಗದಲ್ಲಿ ಪ್ರಥಮ ಬಹುಮಾನವಾಗಿ 5,000, ದ್ವಿತೀಯ 4,000, ತೃತೀಯ 3,500, 4ನೇ ಸ್ಥಾನ 3,000, 5ನೇ ಸ್ಥಾನ 2,500, 6ನೇ ಸ್ಥಾನ 2,000, 7ನೇ ಸ್ಥಾನ 1,500 ಮತ್ತು 8ನೇ ಸ್ಥಾನ ಪಡೆಯುವವರಿಗೆ 1,000 ಬಹುಮಾನ ಹಾಗೂ ಟ್ರೋಫಿಯಿಂದ ವಿತರಣೆ ಮಾಡಲಾಗುತ್ತೆ ಎಂದರು. ಸೊ ಇದು ಇನ್ನು ಮುಂದೆ ನಾವು ವರ್ಷ ಪ್ರತಿ ಇದನ್ನ ಅದೇ ರೀತಿ ನಮ್ಮ ಯೂತ್ ಸರ್ವಿಸ್ ಪ್ರಾಜೆಕ್ಟ್ ಆಗಿ ಮಾಡಬೇಕು ಅಂತ ನಾವು ಅದನ್ನ ಬಯಸಿದ್ದೇವೆ. ಮತ್ತು ಇದರಲ್ಲಿ 2 ದಿನಗಳು ಏನು ಬೆಳಗಿಂದ ಸಾಯಂಕಾಲವರೆಗೆ ಏನು ಈ ಕಾರ್ಯಕ್ರಮ ನಡೀತದೆ. ಸೊ ಹಾಗಾಗಿ ಅಲ್ಲಿಗೆ ಬರತಕ್ಕಂತ ಯಾರು ತರಬೇತಿ ಪಡೆಯಲು ಯಾರು ಬರ್ತಾರೆ ಅವರಿಗೂ ಕೂಡ, ಮತ್ತು 20ನೇ ತಾರೀಕಿನಂದು ಯಾರು ಟೂರ್ನಮೆಂಟ್ ಆಡಕ್ಕೆ ಬರ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಮತ್ತು ಇದರಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ ಇರೋದಿಲ್ಲ. ಸೊ ಯಾರಿಗೆಲ್ಲ ಈ ಟೂರ್ನಮೆಂಟಲ್ಲಿ ಆಡಬೇಕು ಅನ್ನೋಂಥ ಆಸಕ್ತಿ ಇದೆ ಅವರು ಮೊದಲು 19ನೇ ತಾರೀಕಿಗಿಂತ ಮೊದಲೇ ಅವರು ಚೆಸ್ ಸರ್ಕಲ್ ಚೆಸ್ ಅನ್ನುವಂಥ ಅಪ್ಲಿಕೇಶನ್ ಮುಖಾಂತರ. ಚೆಸ್ ಪಂದ್ಯಾವಳಿ ಸಂಯೋಜಕ ಸಿಟಿ ಮಂದಂಡ, ರೋಟೇರಿಯನ್ ಮತ್ತು ಯೂತ್ ಸರ್ವಿಸ್ ಡೈರೆಕ್ಟರ್ ಕೆಸಿ ಕಾರ್ಯಪ್ಪ ಹಾಗೂ ಕಾರ್ಯದರ್ಶಿ ಪ್ರಿನ್ಸ್ ಪೊನ್ನಣ್ಣ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕಪ್ಪಿನಲ್ಲಿ ಆರಂಭಗೊಂಡಿದೆ.
ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಮಧ್ಯಾಹ್ನ 1 ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 11 ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12:00 ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪಲು. ಮೊಬೈಲ್ 9036032123, 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್. Shining senses in your life. Desirable designs. Gives you treasured memory. Sharda Jewelers. Very silk. ಬೆಂಗಳೂರಿನ ಕಾಸ್ಕಾರ್ಡ್ ಬ್ಯಾಂಕಿನ ವಾರ್ಷಿಕ ಮಹಾಸಭೆಯಲ್ಲಿ ಮಡಿಕೇರಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ರಾಜ್ಯದ ಅತ್ಯುತ್ತಮ ಬ್ಯಾಂಕ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಅಪ್ಪಚಟ್ಟೋಳಂಡ ಮನುಮತ್ತಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯವ್ಯಾಪಿ ಇರುವ 181 ಬ್ಯಾಂಕ್ಗಳ ಪೈಕಿ ಮಡಿಕೇರಿ ಪಿಕಾರ್ಡ್ ಬ್ಯಾಂಕ್ ಅನ್ನು ಅತ್ಯುತ್ತಮ ಬ್ಯಾಂಕ್ ಅಂತ ಗುರುತಿಸಿ ಬ್ಯಾಂಕ್ ಪ್ರಮುಖರಿಗೆ ಕಾಸ್ಕಾರ್ಡ್ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಶಾಸಕರಾದ ಕೆ ಷಡಕ್ಷರಿ, ಕಾಸ್ಕಾರ್ಡ್ ಬ್ಯಾಂಕಿನ ಜಿಲ್ಲಾ ನಿರ್ದೇಶಕರು ಶಾಸಕರಾಗಿರುವ ಎ ಮಂಜು ಹಾಗೂ ಕಾಸ್ಕಾರ್ಡ್ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಸಿ ಸತೀಶ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಸರಳ ವಿಧಾನದಲ್ಲಿ ಸಾಲ ಪಡೆಯುವಂತ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಸಾಲಗಳು, ವಾಹನ ಸಾಲ ಇರ್ಬೋದು, ದೀರ್ಘಾವಧಿ ಸಾಲ ಇರ್ಬೋದು, ಲೋನ್ ಫಂಡಿನ ಮುಖಾಂತರ ಅಗತ್ಯಕ್ಕೆ ತಕ್ಕಂಥ ಮನೆ ಕಟ್ಟಲಿಕ್ಕೆ ಇರ್ಬೋದು, ಪ್ರತಿಯೊಂದು ಸಾಲವನ್ನು ಕೊಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕಿನಲ್ಲಿ ಸಹಕರಿಸಿದ ನಮ್ಮ ತಾಲೂಕಿನ ಎಲ್ಲ ನಮ್ಮ ತಾಲೂಕಿನ ಮಡಿಕೇರಿಯಲ್ಲಿ ಕೊಡಗಿನಲ್ಲಿ ಪ್ರಥಮವಾಗಿ ಪಿ ಎಲ್ ಡಿ ಬ್ಯಾಂಕ್ ಪ್ರಾರಂಭವಾಯಿತು. ಆ ಪಿ ಎಲ್ ಡಿ ಬ್ಯಾಂಕ್ ಪ್ರಾರಂಭವಾದ ನಂತರ ಬಹುಶಃ ಕೊಡಗಿನಲ್ಲಿ ದೀರ್ಘಾವಧಿ ಸಾಲಗಳನ್ನು ಕೊಡತಕ್ಕಂಥ ಏಕೈಕ ಬ್ಯಾಂಕು ಪಿ ಎಲ್ ಡಿ ಬ್ಯಾಂಕ್ ಆಗಿತ್ತು. ಆ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕಿನ ಕೊಡಗಿನ ಜಮ್ಮ ಹಿಡುವಳಿದಾರರಿಗೆ ಸಾಲ ಪಡೆದಕ್ಕಂಥ ವ್ಯವಸ್ಥೆ ಪಿ ಎಲ್ ಡಿ ಬ್ಯಾಂಕಿನ ಮಾತ್ರ ನಡೀತಾ ಇತ್ತು. ಗೋಷ್ಠಿಯಲ್ಲಿ ಮಡಿಕೇರಿ ಪಿಕಾರ್ಡ್ ಬ್ಯಾಂಕ್ನ ಉಪಾಧ್ಯಕ್ಷರಾದ ಕುಂಡಿಯೋಳಂಡ ರಮೇಶ್ ಮುದ್ದಯ್ಯ, ನಿರ್ದೇಶಕರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನಾದರ್ಶಗಳನ್ನು ಮೈಗೂಡಿಸಿಕೊಂಡು ಜೀವನ ನಡೆಸುವಂತೆ ಇಲ್ಯಾಸ್ ತಂಗಳ್ ಎಂಬೆಮ್ಮಾಡು ಕರೆ ನೀಡಿದ್ದಾರೆ. ಕೊಡಗು ಸಂಧಿ ವೆಲ್ಫೇರ್ ಅಸೋಸಿಯೇಷನ್ ಸೌದಿ ಅರೇಬಿಯಾ ದಮಾಮ್ ಝೋನಲ್ ಸಮಿತಿ ದಮಾಮ್ನಲ್ಲಿ ಏರ್ಪಡಿಸಿದ್ದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ 1499 ಜನ್ಮದಿನಾಚರಣೆ ಅಂಗವಾಗಿ ಸ್ನೇಹ ಸಂಗಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರವಾದಿ ಅವರ ಜೀವನವೊಂದು ತೆರೆದ ಪುಸ್ತಕವಾಗಿದೆ. ಇಡೀ ಮಾನವ ಕುಲಕ್ಕೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನವು ಮಾದರಿಯಾಗಿದೆ ಎಂದರು. ಮರಣಪಟ್ಟ ವಾರ್ತೆಗಳಾದ ಪ್ರಿಯಪಟ್ಟ ಸಹೋದರಿಗಳೇ,
ಮುಖ್ಯ ಅತಿಥಿಗಳಾಗಿ ಹಫೀಲ್ ಸಹದಿ ಕೊಡಗು ಹಾಗೂ ಹಂಸ ಉಸ್ತಾದ್ ಪಾಲ್ಗೊಂಡಿದ್ದರು. ಈ ಸಂದರ್ಭ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ದಂಬಾಂ ಝೋನಲ್ ಸಮಿತಿ ವತಿಯಿಂದ ಇಲಿಯಾಸ್ ತಂಗಳ್ ಮತ್ತು ಹಫೀಲ್ ಸಹದಿ ಅವರನ್ನು ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ದಂಬಾಂ ಝೋನಲ್ ಅಧ್ಯಕ್ಷ ನಿಜಾಮ್ ಅಂಬಟ್ಟಿ, ಖಜಾಂಚಿ ಆದಮ್ ಕಂಡಕೆರೆ, ಕಾರ್ಯದರ್ಶಿ ಆಬೀದ್ ಜಹರಿ, ಸಮಿತಿ ಸದಸ್ಯರಾದ ಫಾರೂಕ್ ಹೊಸಕೋಟೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಉತ್ಸವ್ ದಿ ಹಂಪಿ 4x4 ಆಫ್ ರೋಡ್ ಚಾಲೆಂಜ್ ಸೀಸನ್ ಫೈನಲ್ಲಿ ಕೊಡಗಿನ V5 ಆಫ್ ರೋಡರ್ಸ್ ಕೂರ್ಗ್ ತಂಡವು ಪೆಟ್ರೋಲ್ ಸ್ಟಾಕ್, ಡೀಸೆಲ್ ಸ್ಟಾಕ್, ಪ್ರೋ ಮೋಡಿಫೈಡ್ ಮತ್ತು ಮೋಡಿಫೈಡ್ಗಳಂತಹ ವಿವಿಧ ವಿಭಾಗಗಳಲ್ಲಿ 5 ವಾಹನಗಳೊಂದಿಗೆ ಪಾಲ್ಗೊಂಡರು. ಸೆಪ್ಟೆಂಬರ್ 27, 28 ಮತ್ತು 29ರಂದು ಜರುಗಿದ ರ್ಯಾಲಿಯಲ್ಲಿ ಮೊದಲ ದಿನದ ಪರಿಶೀಲನಾ ಪರೀಕ್ಷೆ, ಎರಡನೇ ದಿನ ಮತ್ತು ಮೂರನೇ ದಿನ ಪಾಲ್ಗೊಳ್ಳಲು ವಿವಿಧ ಹಂತಗಳನ್ನು ಹೊಂದಿತ್ತು. ಸ್ಟಾಕ್ ಡೀಸೆಲ್ ವಿಭಾಗದಲ್ಲಿ ಕಕ್ಕಬ್ಬಯ್ಯ ಬಾಚಮಂಡ ಅಪ್ಪಣ್ಣ ಮತ್ತು ಶಮಂತ್ ಜೈನ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರು. ಗೋಣಿಕೊಪ್ಪಲಿಂದ ಸನೋಜ್ ಸಹದೇವನ್ ಹಾಗೂ ಸಂಜಯ್ ಸಹದೇವನ್ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡ್ರು. ಚೈತನ್ಯ ಮಠಪುರ ಮುತ್ತಪ್ಪನ ದೇವಾಲಯ ಮೀನುಪೇಟೆ ವಿರಾಜಪೇಟೆ ಇವರ ವತಿಯಿಂದ ಆಚರಿಸಿಕೊಂಡು ಬರ್ತಾ ಇರುವ ಪ್ರತಿ ವರ್ಷದ ಕಾರ್ಯಕ್ರಮ ಈ ಬಾರಿ ಕೂಡ ಅತಿ ಹೆಚ್ಚು ವಿಜೃಂಭಣೆಯಿಂದ ನಡೆಯಿತು. ಸಮಿತಿ ಅಧ್ಯಕ್ಷರಾದ ಸುಮೇಶ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಸುಮಾರು 3,000 ಮಂದಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆ ದೇವಾಲಯದಿಂದ ಆರಂಭವಾಗಿ ಮೀನುಪೇಟೆ ಖಾಸಗಿ ಬಸ್ ನಿಲ್ದಾಣ, ಅಬ್ದುಲ್ ಕಲಾಂ ರಸ್ತೆ ಸರ್ಕಾರಿ ಬಸ್ ನಿಲ್ದಾಣದ ಮೂಲಕ ದೊಡ್ಡಟ್ಟಿ ಚೌಕಿ ಮುಖ್ಯ ರಸ್ತೆಯ ಗಡಿಯಾರ ಕಂಬದ ಮೂಲಕ ಮರಳಿ ದೇವಾಲಯವನ್ನು ತಲುಪಿತು. ಅಂತ ಮೀನ್ ರೇಟ್ ಇದೆ ಕಮ್ಮಿಗೆ ನಾವು ಮೆರವಣಿಗೆಯಲ್ಲಿ ಮೆರವಣಿಗೆ ಹೋಗ್ತಾ ಇರುವಾಗ ನಾವು ಸೌಹಾರ್ದಯುತವಾಗಿ ನಮಗೆ ಜಮಾಯತ್ ಮತ್ತು ಮುಸ್ಲಿಂ ಕಮ್ಯುನಿಟಿಯವರು ನಮಗೆ ತಂಪು ಪಾನೀಯ ಕೊಟ್ಟು ಅಲ್ಲಿ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ನಮ್ಮ ಸೌಹಾರ್ದ ಇದೇ ರೀತಿ ಮುಂದೆ ಇದೇ ರೀತಿ ಬರಬೇಕು ಅಂತ ಹೇಳುತ್ತಾ ನಾವು ಪ್ರತಿ ವರ್ಷಗಳು ಪಡ್ತಕ್ಕಂತಹ ಓಣಂ ಆಚರಣೆಯನ್ನು ಈ ವರ್ಷ 16ನೇ ವರ್ಷ ನಾವು ವಿಜೃಂಭಣೆಯಿಂದ ನಡೆಸುತ್ತಿದ್ದೀವಿ. ನಿನ್ನೆ ಬೆಳಗ್ಗಿನಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿನ್ನೆ ಮಧ್ಯಾಹ್ನದಿಂದ ತರಕಾರಿ ಕುಯ್ಯುವಂಥ ಕಾರ್ಯಕ್ರಮ, ಎಲ್ಲರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ, ಅದಾದ ನಂತರ ನಮ್ಮ ಸಂಗೀತ ಸದಸ್ಯರು ಮತ್ತು ನಮ್ಮ ಸ್ನೇಹಿತರ ಕುಟುಂಬಸ್ಥರು ಸಹ ರಾತ್ರಿ ಆಟೋ ಮಕ್ಕಳಿಗೆ ನಮ್ಮ ಸಹೋದರ ಸಮುದಾಯದ ಮಲಯಾಳಿ ಜನಾಂಗಕ್ಕೆ ಸೇರಿದಂತಹ ನಮ್ಮ ಸಹೋದರ
ಇದೆ. ಇವತ್ತು ಓಣಂನ ಸಂಭ್ರಮ. ಆ ಓಣಂ ಸಂಭ್ರಮದಲ್ಲಿ ಇವತ್ತು ಅವರು ನಗರದಲ್ಲಿ ಆಯೋಜಿಸಿದಂತಹ ಓಣಂ ಮೆರವಣಿಗೆಯಲ್ಲಿ ನಾವು ವಿರಾಜಪೇಟೆ ಶಾಫಿ ಜುಮಾ ಮಸೀದಿ ಹಾಗೂ ವಿರಾಜಪೇಟೆ ಮೀಲಾದ್ ಸ್ವಾಗತ ಸಮಿತಿಯವರ ವತಿಯಿಂದ ಅವರ ಒಂದು ಮೆರವಣಿಗೆಗೆ ತಂಪು ಪಾನೀಯ ನೀಡುವುದರೊಂದಿಗೆ ನಾವು ಸೌಹಾರ್ದತೆಗೆ ಜಾತ್ಯಾತೀತ ಸಂಕಲ್ಪಕ್ಕೆ ವಿರಾಜಪೇಟೆ ನಗರ ಮತ್ತೊಮ್ಮೆ ಸಾಕ್ಷಿಯಾಗ್ತಾ ಇದೆ.